ಕಳಸಾನಿಧ್ಯದ ಎಲ್ಲ ದೇವದೇವರುಗಳಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಹಸಿನರಾಗಿರುವಂಥ ಗಣ್ಯರೇ ಅದೇ ರೀತಿ ವೇದಿಕೆಯ ಮುಂಗಾ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಬದುಕು ಕಟ್ಟೋಣದ ಇತಿಹಾಸಿಗಳೇ ಮತ್ತು ಕ್ರೀಡಾ ವಿದ್ಯಾರ್ಥಿಗಳೇ ಮತ್ತು ಅವರ ಪೋಷಕರೇ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದವರೇ ಮತ್ತು ಬದುಕು ಕಟ್ಟೋಣ ತಂಡದ ಕಾರ್ಯಕರ್ತರೆ ಸುಮಾರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ಬದುಕು ಎಂಬ ತಂಡ ನಿರಂತರವಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುತ್ತಾ ಬಂತು ನೆರೆಯ ಸಂದರ್ಭ ಇರ್ಬೋದು ನದಿಯ ಸ್ವಚ್ಛತಾ ಕಾರ್ಯ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಶಾಲೆಯ ಅಭಿವೃದ್ಧಿ ಕೆಲಸ ಇರ್ಬೋದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ತೊಡಗಿಸಿಕೊಳ್ಳದಿದ್ದಾರೆ ಅದೇ ರೀತಿ ಒಂದು ವರ್ಷದ ಹಿಂದೆ ನಮ್ಮ ಸಂಸ್ಥೆಗೆ ಬಂದಾರು ಶಾಲೆಯ ವಿದ್ಯಾರ್ಥಿಗಳನ್ನು ಉಣಪಾಲ್ಸಾರೊಮ್ಮೆ ಕರ್ಕೊಂಡು ಬಂದಿದ್ದರು ಸುಮಾರು ಹತ್ತು ಮಂದಿ ವಿದ್ಯಾರ್ಥಿಗಳು ನನ್ನ ಸಂಸ್ಥೆಗೆ ಬಂದಿದ್ದರು ನನ್ನನ್ನು ಭೇಟಿಯಾದರು ಭೇಟಿಯಾದ ಸಂದರ್ಭದಲ್ಲಿ ಅವರು ಹೇಳಿದರು ಮಕ್ಕಳಿಗೆ ಅಂದರೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ಅವರಿಗೇನಾದರೂ ಸಹಾಯ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಮಕ್ಕಳನ್ನು ನೋಡಿದಾಗ ನನಗೆ ಅನಿಸಿತು ಈ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದರೆ ಆ ರಾಜ್ಯ ಮಟ್ಟದಲ್ಲಿ ಇದು ಪ್ರತಿಸ್ಪರ್ಧಿ ಸ್ಪರ್ಧೆ ಮಾಡೋದು ನನಗೆ ಅನುಮಾನ ಕಂಡಿತು ಯಾಕೆಂಥೇಳಿದರೆ ಅವರು ನೋಡುವಾಗ ಅವರ ದೈಹಿಕ ಸಾಮರ್ಥ್ಯ ನೋಡುವಾಗ ನನಗೆ ಹಾಗೆ ಅನಿಸಿತು ಆ ಸಂದರ್ಭದಲ್ಲಿ ನಾನು ಅವರಲ್ಲಿ ಕೇಳಿದೆ ನನ್ನಿಂದ ಏನಾಗಬೇಕು ನಿಮಗೆ ಅಂತ ಹಾಗೆ ಹೇಳಿದರೂ ಅವರಿಗೆ ಸಮವಸ್ತ್ರ ಮತ್ತು ಶೂನ ಅಗತ್ಯ ಉಂಟು ಅಂತ ಯಾಕಂದರೆ ಬೆಂಗಳೂರಂಥ ಒಂದು ಪ್ರದೇಶದಲ್ಲಿ ಹೋಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕಿದ್ರೆ ಆ ಅಲ್ಲಿಯ ಏನು ತಂಡ ಉಂಟು ಅದನ್ನು ಎದುರಿಸಬೇಕಿದ್ರೆ ಅಂಥ ವ್ಯವಸ್ಥೆ ನಮ್ಮ ಮಕ್ಕಳಲ್ಲಿ ಬೇಕಾಗ್ತದೆ ಅಂತ ಹೇಳಿದ ಕಾರಣ ನಾನು ಏನು ಆಲೋಚನೆ ಮಾಡದೆ ಏನು ಬೇಕು ಅಂತ ಕೇಳಿದೆ ಅವ್ರು ಹೇಳಿದ ಎಲ್ಲವನ್ನು ಆ ಮಕ್ಕಳಿಗೆ ನಾನು ವ್ಯವಸ್ಥೆ ಮಾಡಿಕೊಟ್ಟೆ ಆ ಮಕ್ಕಳು ಅಲ್ಲಿ ಹೋದನಂತ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಸೆಕೆಂಡ್ ಪ್ರೈಸು ತೆಕೊಂಡ್ರು ಅವರು ಆಗ ಪುನಃ ಬಂದು ನನ್ನನ್ನು ಅವರು ಭೇಟಿಯಾದರು ಭೇಟಿಯಾದ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಅನಿಸಿತು ಬಹುಶಃ ಸಮಾಜದಲ್ಲಿ ಇಂಥ ತುಂಬ ಮಕ್ಕಳು ಹಿಂದುಳಿದ ಪ್ರದೇಶದಲ್ಲಿದ್ದಾರೆ ಆ ಮಕ್ಕಳಿಗೇನಾದರೂ ನಾವು ನಮ್ಮ ಬದುಕಟ್ಟಣ ತಂಡ ಮುಖಾಂತರ ಸಹಾಯ ಹಸ್ತ್ರ ಚಾಚಿದರೆ ಖಂಡಿತವಾಗೂ ಸಮಾಜದಲ್ಲಿ ಮುಂದೆ ಒಳ್ಳೆ ರೀತಿಯ ಅವರಿಗೆ ಒಂದು ಮಾರ್ಗದರ್ಶನ ಸಿಗ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ನೀಡುವಂಥ ಮಕ್ಕಳು ನಮ್ಮ ಬೆಳ್ತಂಗಡಿ ತಾಲೂಕಿನ ಮಕ್ಕಳು ಖಂಡಿತ ಆಗ್ತಾರೆ ಅಂತ ಹೇಳಿ ನನಗೆ ಅನಿಸಿತು ಆ ಸಂದರ್ಭದಲ್ಲಿ ನಾನು ಗುಣಪಲ್ ಸರ್ನಲ್ಲಿ ವಿಚಾರಣೆ ಮಾಡಿದೆ ಮತ್ತು ನಮ್ಮ ಎಸ್ ಟಿ ಎಮ್ನ ರಮೇಶ್ ಸಾರಲ್ಲಿ ಸಹ ಈ ವಿಚಾರವನ್ನು ಪ್ರಸ್ತಾವ ಮಾಡಿ ನಾನು ಹೇಳಿದೆ ಬೆಳ್ತಂಗಡಿ ತಾಲೂಕಿನ ತಾಲೂಕಿನ ಮಕ್ಕಳಲ್ಲೂ ಮಕ್ಕಳು ಶಾಲೆಯಲ್ಲಿ ಕಲಿಯುವಂಥ ಮತ್ತು ಕ್ರೀಡೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವೇನಾದರೂ ಒಂದು ಮಾಡಬೇಕು ಅಂತ ಒಂದು ಕನಸು ನನಗೆ ಆದ ಕಾರಣ ಆ ಮಕ್ಕಳಿಗೆ ಒಂದು ಶೂ ಟೀ ಶರ್ಟನ್ನು ಮತ್ತು ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಒಂದು ಕಿಟ್ಟನ್ನು ಕೊಡಬೇಕು ಅಂತ ಉಂಟು ಅವರಲ್ಲಿ ಹೇಳಿದಾಗ ಅವರನ್ನು ಮಕ್ಕಳನ್ನು ಸೆಲೆಕ್ಟ್ ಮಾಡುವ ಆರಿಸುವಂಥ ಜವಾಬ್ದಾರಿಯೂ ಕೂಡ ಅವರಿಗೆ ಕೊಟ್ಟಿದ್ದೆ ಅವರು ಸುಮಾರು ಬೆಳ್ತಂಗಡಿ ತಾಲೂಕಿನ ನೂರ ಅರವತ್ತೊಂದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಇವತ್ತಿನ ಈ ಸಮಾರಂಭದಲ್ಲಿ ಅವರಿಗೆ ಕಿಟ್ಟನ್ನು ವಿತರಣೆ ಮಾಡುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೆ ತುಂಬ ಸಂತೋಷ ಆಗ್ತಾ ಉಂಟು ಯಾಕೆಂದರೆ ನಾವು ಯಾವುದೇ ಕಾರ್ಯ ಮಾಡಿ ಕೂಡ ಆ ಕಾರ್ಯ ಮಾಡುವಾಗ ಅದಕ್ಕೊಂದು ಹಿನ್ನೆಲೆ ಇಟ್ಟು ಮತ್ತು ಅದು ಎಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಆ ಕಾರ್ಯ ಆಗಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟು ನಾವು ಆ ಕೆಲಸವನ್ನು ಮಾಡ್ತೇವೆ ಯಾಕಂದರೆ ನಾವು ಮಾಡಿದ ಕಾರ್ಯ ಅದು ಕೆಳ ವರ್ಗದಲ್ಲಿ ಮುಟ್ಟಬೇಕು ಮತ್ತು ಅವರ ಅದರಿಂದ ಅವರು ಸಾಧನೆ ಮಾಡಬೇಕು ಅಂತ ಕಳಿಸಲ್ಲ ನಾನು ಕಲ್ಮಂಜೆ ಶಾಲೆಯ ವಿದ್ಯಾರ್ಥಿಗಳು ಕೂಡ ಹಾಗೆ ಆ ಕಲ್ಮಂಜು ಶಾಲೆಯ ವಿದ್ಯಾರ್ಥಿಗಳು ಯೋಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರು ಕೂಡ ನನ್ನಲ್ಲಿ ಬಂದಿದ್ದರು ಶಾಲೆಯ ಮುಖ್ಯೋಪಾಧ್ಯಾನಿ ಅವರು ಬಂದು ನನ್ನಲ್ಲಿ ಹೇಳಿದರು ಮಕ್ಕಳು ಯೋಗದ ಯೋಗದಲ್ಲಿ ತುಂಬ ಒಳ್ಳೆಯ ಸ್ಪರ್ಧೆಯನ್ನು ನೀಡ್ತಾರೆ ಆದರೆ ಪ್ರತಿ ಸ್ಪರ್ಧೆಗೆ ಹೋಗುವಾಗ ಅಲ್ಲಿ ಅವರು ಯಾರು ಅದಕ್ಕೆ ಮಾರ್ಕ್ ನೀಡ್ತಾರೆ ಅವರು ಹೇಳಿದ್ರಂತೆ ಇವರಲ್ಲಿ ಯೋಗಕ್ಕೆ ಯೂನಿಫಾರ್ಮ್ ಇಲ್ಲದಿದ್ದರೆ ನಮಗೆ ಅದಕ್ಕೆ ಮಾರ್ಕ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಆಗ ಅವರು ಆ ಮೇಡಮ್ ಬಂದು ನನ್ನಲ್ಲಿ ಹೇಳಿದರು ತನ್ನ ಮಕ್ಕಳಿಗೆ ಕೇಳುವ ಹಾಗೆ ಅವರು ನನ್ನಲ್ಲಿ ಕೇಳಿದರು ಈ ಮಕ್ಕಳಿಗೆ ಒಂದು ಯೋಗ ಬೇಕಾದ ಯೋಗ ಮ್ಯಾಟ್ ಮತ್ತು ಅವರಿಗೆ ಯೂನಿಫಾರ್ಮ್ ಬೇಕು ಅಂತ ನಾನು ಸಹ ಅವರಲ್ಲಿ ಏನು ಮಾತಾಡದೆ ಅವರಿಗೆ ಏನು ಸೌಲಭ್ಯ ಬೇಕು ಅಂತ ಕೇಳಿ ಅದನ್ನು ಕೂಡಲೇ ನಾನು ಕೊಟ್ಟಿದ್ದೇನೆ ಕೊಟ್ಟ ನಂತರ ಅವರು ನಿರಂತರವಾಗಿ ಅವರು ಜಿಲ್ಲಾ ಮಟ್ಟದಲ್ಲಿರುವ ರಾಜ್ಯ ಮಟ್ಟದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅವರು ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸ್ತಾ ಬರೋದು ನಮಗೆ ತುಂಬ ಸಂತೋಷ ನೀಡಿದೆ ಈ ಸಂದರ್ಭದಲ್ಲಿ ನನಗೆ ಇದಕ್ಕೆ ಜೊತೆಯಾಗಿ ನಿಂತವರು ನನ್ನ ಸ್ನೇಹಿತರಾದ ರಾಜೇಶ್ ಪೈರು ಯಾಕಂದರೆ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನನ್ನೊಂದು ಕಲ್ಪನೆ ಇರ್ತದೆ ಆ ಕಲ್ಪನೆ ಮುಖಾಂತರ ನಾನು ಹೋಗುವಾಗ ಅವರಲ್ಲಿ ಹೇಳ್ತೇನೆ ನನ್ನ ಕಾರ್ಯಕ್ರಮ ಹೀಗೆ ಉಂಟು ಹೀಗೆ ಉಂಟು ಅವರು ಯಾವುದೇ ರೀತಿಯಲ್ಲಿ ಏನು ಮಾತಾಡದೆ ನೀವು ಮುಂದೆ ಹೋಗಿ ನಾನು ನಿಮ್ಮ ಹಿಂದೆ ನಿಮ್ಮ ಹಿಂದೆ ಇದ್ದೇನೆ ಅಂತ ಹೇಳಿ ನನಗೆ ಪೂರ್ಣ ರೀತಿಯಲ್ಲಿ ಜೊತೆಯಾಗಿ ನನ್ನ ಜೊತೆಗೆ ಜೊತೆಯಾಗಿ ನಿಂತು ಈ ಎಲ್ಲ ಕಾರ್ಯ ಇಷ್ಟು ವರ್ಷ ನಾವು ಕಾರ್ಯ ಮಾಡಿದ್ದೇವೆ ಅದಕ್ಕೆಲ್ಲವಕ್ಕೂ ಅವರು ಜೊತೆಯಾಗಿ ನಿಂತು ನನಗೆ ಬೆಂಬಲ ನೀಡಿದರೆ ಅದೇ ರೀತಿ ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ನಾವು ಸುಮಾರು ಹದಿನೆಂಟು ಮಂದಿ ದೈಹಿಕ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸವನ್ನು ಇದ್ದೇವೆ ಯಾಕೆಂತ ಹೇಳಿದರೆ ಸಮಾಜದಲ್ಲಿ ಮಕ್ಕಳು ಏನು ಕ್ರೀಡೆಯಲ್ಲಿ ಮುಂದೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರು ಸ್ಪರ್ಧೆ ಮಾಡ್ತಾರೆ ಅದರ ಹಿಂದೆ ನಿರಂತರವಾಗಿ ಅವರ ಶ್ರಮ ಇರ್ತದೆ ಒಂದು ವಿಚಾರ ನಿಮ್ಮಲ್ಲಿ ಹೇಳಲಿಕ್ಕೆ ಈಗ ನಾನು ಇಷ್ಟಪಡ್ತೇನೆ ಇತ್ತೀಚೆಗೆ ಗಣೇಶೋತ್ಸವ ಕಾರ್ಯಕ್ರಮ ಮುಗಿಯಿತು ಅದರ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನೋಡಿ ನೋಡಿರ್ಬೋದು ಅದೇ ಅದೇ ರೀತಿ ಊರಿನ ಗಣೇಶೋತ್ಸವದ ಸಮಾರಂಭದಲ್ಲಿ ಗಣೇಶೋತ್ಸವ ಮುಗ್ದ ನಂತರ ಅದನ್ನು ಶೋಭಾಯಾತ್ರೆಯಲ್ಲಿ ತರುವಾಗ ಆ ಮೂರ್ತಿ ಸಾವಿರಾರು ಜನ ಸೇರಿರ್ತಾರೆ ಆ ಸೇರಿದಂಥ ಸಂದರ್ಭದಲ್ಲಿ ಮೂರ್ತಿ ಮೂರ್ತಿಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಕೂಡ ಆ ಸಮಾರಂಭದಲ್ಲಿ ಇದ್ದು ಖುಷಿಯನ್ನು ಪಡಿತಾನೆ ಆಗ ಒಬ್ಬ ಬಂದು ಅವನು ಮೂರ್ತಿ ನಿರ್ಮಾಣ ಮಾಡಿದಂಥ ಕಲಾವಿದನಲ್ಲಿ ಕೇಳ್ತಾನೆ ಸರ್ ನೀವು ಸುಂದರವಾದ ಅದ್ಭುತವಾದ ಒಂದು ಈ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದೀರಿ ನೀವು ಇಲ್ಲಿ ಹಿಂದುಗಡೆ ನಿಂತುಕೊಂಡು ಖುಷಿ ಪಡ್ತಾ ಇದ್ದೀರಿ ನೀವು ಆ ಶೋಭಾಯಾತ್ರೆ ಆಗಬೇಕಿದ್ರೆ ಗಣಪತಿಯೆಲ್ಲ ಮುಂಭಾಗದಲ್ಲಿ ನಿಂತು ನೀವು ಕೂಡ ಜನರಿಗೆ ಕಾಣುವ ರೀತಿಯಲ್ಲಿ ನೀವು ನಿಲ್ಲಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಮೂರ್ತಿ ಆವೆ ಆವೆಮಣ್ಣು ಬೇಕು ಆ ಆವೆ ಮಣ್ಣಿಗೆ ಅದರದ್ದು ಒಂದು ಗುಣ ಉಂಟು ಆ ಗುಣ ಮತ್ತು ಮಣ್ಣಿಗೆ ಆ ಶಕ್ತಿ ಇದ್ದ ಕಾರಣ ಈ ಮೂರ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆದ ಕಾರಣ ನಾನು ಕಲಾವಿದನಾಗಿರ್ಬೋದು ಆದರೆ ಅದರ ಹಿಂದೆ ಆ ಮಣ್ಣಿನ ಒಂದು ಶಕ್ತಿ ಉಂಟು ಮತ್ತು ಮಣ್ಣು ಆ ಥರ ಇದ್ದ ಕಾರಣ ಈ ಸುಂದರವಾದ ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಅನಿಸಿದ್ದೇನೆ ಆದ ಕಾರಣ ಸಾವಿರಾರು ಜನ ನೋಡಿ ಖುಷಿಪಡ್ತಾರೆ ನಾನು ಕೂಡ ಅದನ್ನು ಈ ಸಮಾರಂಭದಲ್ಲಿ ನಿಂತು ಖುಷಿಪಡ್ತೇನೆ ಅದೇ ರೀತಿ ಯಾವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ನೀವು ಆಯ್ಕೆಯಾದಂಥ ನೀವೇನು ವಿದ್ಯಾರ್ಥಿಗಳಿದ್ದೀರಿ ಇವತ್ತು ನೀವು ಆವೆ ಮಣ್ಣಿನಿಂದ ತಯಾರಾದಂಥ ಒಂದು ವಿದ್ಯಾರ್ಥಿಗಳು ಯಾಕಂದರೆ ಇದರ ಹಿಂದೆ ಏನು ನಿಮ್ಮ ದೈಹಿಕ ಶಿಕ್ಷಕರಿದ್ದಾರೆ ಅವರು ನಿರಂತರವಾಗಿ ಶ್ರಮ ಇರ್ತಾರೆ ನೀವು ರಾಜ್ಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ನೀವು ಸೆಲೆಕ್ಟ್ ಆದ ನಂತರ ಅಲ್ಲಿ ನಿಮ್ಮ ಪ್ರದರ್ಶನ ಇಡುವಾಗ ಎಲ್ಲಿಯೋ ಕ್ರೀಡಾಂಗಣದಲ್ಲಿ ಹಿಂದೆಯಲ್ಲಿ ನಿಂತು ಆ ಖುಷಿಯನ್ನು ಅವರು ಪಡ್ತಾರೆ ಆ ಖುಷಿ ಎಷ್ಟಿರ್ತದೆ ಅಂತ ಹೇಳಿಕೆ ಅದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿರಂತರವಾಗಿ ಅವರು ಒಂದು ವರ್ಷದಿಂದ ಮಾಡಿದಂಥ ಶ್ರಮದ ಫಲ ಅಲ್ಲಿ ಕಾಣ್ತದೆ ಆದ ಕಾರಣ ಇವತ್ತು ಏನು ಅವರ ಗುರುತಿಸುವಕ್ಕೆ ಉಂಟು ಅದನ್ನು ಈ ವೇದಿಕೆಯಲ್ಲಿ ನಿಮಗೆ ಏನು ನಾವು ಕಿಟ್ಟನ್ನು ವಿತರಣೆ ಮಾಡ್ತೇವೆ ಆ ಸಂದರ್ಭದಲ್ಲಿ ಆ ಹದಿನೆಂಟು ಮಂದಿ ದೈಹಿಕ ಶಿಕ್ಷಕರನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಅವರನ್ನು ಗುರುತಿಸುವಂಥ ಕಾರ್ಯವನ್ನು ಇಟ್ಟಿದೆ ಏಕೆಂದರೆ ಯಾಕಂದರೆ ಸಮಾಜದಲ್ಲಿ ಅವರು ಕೂಡ ಸಮಾಜದ ಮುಂಭಾಗದಲ್ಲಿ ಬಂದು ಈ ವಿದ್ಯಾರ್ಥಿಗಳ ಜೊತೆಯಾಗಿ ಅವರು ನಿಂತಿದ್ದಾರೆ ಅಂತ ಸಮಾಜಕ್ಕೆ ಗೊತ್ತಾಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಅವರನ್ನು ಈ ವೇದಿಕೆಯಲ್ಲಿ ಇವತ್ತು ಗುರುತಿಸುವಂಥ ಕಾರ್ಯವನ್ನು ಮಾಡ್ತಿದ್ದೆ ಅದೇ ರೀತಿ ಇವತ್ತು ಈ ಸಮಾರಂಭ ಮಾಡಬೇಕಿದ್ರೆ ವಿದ್ಯಾರ್ಥಿಗಳಲ್ಲಿ ಕೂಡ ನಾನು ವಿನಂತಿ ಮಾಡೋದು ಇಷ್ಟೇ ಯಾಕಂತೇಳಿದರೆ ಸಾಧನೆ ಯಾರಿಗೂ ಮಾಡ್ಬೋದು ಸಾಧಕ್ಕೆ ಸಾಧನೆ ಮಾಡೋಕ್ಕೆ ಮಾಡೋದಕ್ಕೆ ಯಾವುದು ಅಡ್ಡಿ ಇರುವುದಿಲ್ಲ ಒಬ್ಬ ವಿಜ್ಞಾನಿ ತನ್ನ ಸಣ್ಣ ಮಗುವನ್ನು ಕರ್ಕೊಂಡು ಸಮುದ್ರ ವಿಹಾರಕ್ಕೆ ಹೋಗುವಾಗ ವಿಹಾರಕ್ಕೆ ಹೋಗ್ತಾ ಇರ್ತಾನೆ ಆಗ ಒಂದು ಕೆಂಪು ಬಲೂನು ಮೇಲೆ ಆಕಾಶದಲ್ಲಿ ಹಾರ್ಥ ಮೇಲಕ್ಕೆ ಮೇಲಕ್ಕೆ ಇದ್ದದೆ ಹೋಗ್ತಾ ಇರ್ತದೆ ಆಗ ಮಗು ಹೇಳ್ತದೆ ತಂದೆಯಲ್ಲಿ ನನಗೆ ಆ ಬಲೂನು ಕೆಂಪು ಬಲೂನು ಬೇಕು ಅಂತ ತಂದೆ ಹೋಗಿ ಆ ಬಲೂನು ಮಾರಾ ಮಾರಾಟ ಮಾಡುವ ಹತ್ರ ಹೋಗುವಾಗ ಕೆಂಪು ಬಲೂನ್ ಇರುವುದಿಲ್ಲ ಉಳಿದ ಎಲ್ಲ ಬಣ್ಣಗಳಿರ್ತದೆ ಆ ಬಲೂನನ್ನು ಒಂದು ಬಲೂನ್ ತಂದ ಕೂಡ ಆ ಮಗು ಮಗು ಹೇಳ್ತದೆ ನನಗೆ ಆ ಬಲೂನು ಬೇಡ ನನಗೆ ಕೆಂಪು ಬಲೂನೇ ಬೇಕು ಅಂತ ಆಗ ಆ ವಿಜ್ಞಾನಿ ತನ್ನ ಮಗನಲ್ಲಿ ಹೇಳ್ತಾನೆ ಆ ಎಲ್ಲ ಬಲೂನನ್ನು ತಂದು ಆ ಮಗುವಿನ ಕೈಯಲ್ಲಿ ಕೊಟ್ಟು ಅದನ್ನು ಮೇಲೆ ಬಿಡ್ಲಿಕ್ಕೆ ಹೇಳ್ತಾನೆ ಆಗ ಎಲ್ಲ ಬಣ್ಣದ ಬಿಳಿ ಇರ್ಬೋದು ಇರ್ಬೋದು ಹಸಿರಿರ್ಬೋದು ಇರ್ಬೋದು ಬೇರೆ ಬೇರೆ ಬಣ್ಣದ ಬಲೂನ್ಗಳೆಲ್ಲ ಮೇಲಕ್ಕೆ ಹಾರ್ತಾ ಹೋಗ್ತದೆ ಆಗ ಮಗುವಿನಲ್ಲಿ ತಂದೆ ಹೇಳ್ತಾರೆ ಮೇಲೆ ಹಾರುವಂಥದ್ದು ಬಣ್ಣದ ಬಲೂನಲ್ಲ ಅದರ ಒಳಗಿರುವಂಥ ಸತ್ವ ಅದು ಹಾರ್ತಾ ಉಂಟು ಅದೇ ರೀತಿ ಸಮಾಜದಲ್ಲಿ ನೀವೇನು ಇವತ್ತು ನನಗೆ ದೈಹಿಕವಾಗಿ ನಾನು ಫಿಟ್ನೆಸ್ ಇಲ್ಲ ಅಲ್ಲ ನಾನು ನೋಡಲಿಕ್ಕೆ ಚಂದ ಇಲ್ಲ ಆದರೆ ನಾನು ಅಷ್ಟು ಹೈಟ್ ಇಲ್ಲ ನಾನು ಇದ್ದೇನೆ ಇದ್ದೇನೆಂತೆ ಬೇರೆ ಬೇರೆ ಕೆಲವು ವಿದ್ಯಾರ್ಥಿಗಳಿಗೆ ಬರ್ಬೋದು ಆದರೆ ನಿಮಗೆ ಒಳ ನಿಮ್ಮ ಒಳಗಿರುವಂಥ ಏನು ಆ ಸಾಮರ್ಥ್ಯ ಉಂಟು ಮತ್ತು ನಿಮ್ಮ ಆತ್ಮಶಕ್ತಿ ಉಂಟು ಅದನ್ನು ಹೊರಗೆ ಹಾಕಿ ಅದರ ಮುಖಾಂತರ ನೀವು ಸ್ಪರ್ಧೆ ಮಾಡಿ ಖಂಡಿತವಾಗಿಯೂ ನೀವು ಸಾಧನೆಯನ್ನು ಖಂಡಿತ ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು